ಹಲೋ ಫ್ರೆಂಡ್ಸ್ ಸಖಟ್ ಟಿವಿಯಲ್ಲಿ ನಾವು ಇಂಡೋನೇಷಿಯನ್ ರೊಮ್ಯಾನ್ಸ್ ಡ್ರಾಮಾ ಫಿಲ್ಮ್ ಟೂ ಬ್ಲೂ ಸ್ಟ್ರಿಪ್ಸ್ ಅನ್ನುವಂತಹ ಮೂವಿಯನ್ನು ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ನಾವು ಈ ಸಿನಿಮಾದ ಮುಖ್ಯ ಪಾತ್ರಗಳಾದಂತಹ ಹೀರೋ ಮತ್ತು ಹೀರೋಯಿನ್ ಅನ್ನು ನೋಡ್ತೇವೆ ಅವರಿಬ್ಬರೂ ಕೂಡ ಕ್ಲಾಸ್ ಅಲ್ಲಿ ಒಂದೇ ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ ಇನ್ನು ಹೀರೋ ಹೆಸರು ಭೀಮಾ ಮತ್ತು ಹೀರೋಯಿನ್ ಹೆಸರು ದಾರಾ ಆ ಟೈಮಲ್ಲಿ ಕ್ಲಾಸ್ ರೂಮ್ಗೆ ಬಂದಂತಹ ಅವರ ಟೀಚರ್ ಟೆಸ್ಟ್ಗಳ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ದಾರಾ ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್ ತೆಗೆದಿದ್ರೆ ಭೀಮಾ ಕೇವಲ ಪಾಸಿಂಗ್ ಮಾರ್ಕ್ಸ್ ತೆಗೆದಿರ್ತಾನೆ ಆಗಲ್ಲಿದ್ದಂಥ ಅವರ ಟೀಚರ್ ಭೀಮಗೆ ವಾರ್ನಿಂಗ್ ಮಾಡ್ತಾರೆ ಯಾಕೆ ಎಕ್ಸಾಮ್ ಅಲ್ಲಿ ಈ ತರ ಮಾರ್ಕ್ಸ್ ತಗೊಂಡಿದ್ಯಾ ಏನೇನು ಪ್ರಾಬ್ಲಮ್ ಅಂತ ಕೇಳ್ತಾರೆ ಆಗ ಕ್ಲಾಸ್ ರೂಮ್ ನಲ್ಲಿ ಇದ್ದಂಥ ಫ್ರೆಂಡ್ಸ್ ಭೀಮಾ ದಾರಾ ಜೊತೆ ಡೇಟಿಂಗ್ ಮಾಡ್ತಿದ್ದೇನೆ ಅಂತ ತೊಡಗ್ತಾರೆ ಸೀನ್ ಕಟ್ ಮಾಡಿದ್ರೆ ಭೀಮಾ ಒಂದಿನ ಧಾರಾಳ ಮನೆಗೆ ಬರ್ತಾನೆ ಧಾರಾಳ ಮನೆಯನ್ನ ನೋಡಿದಾಗ ಅವನಿಗೆ ಅನ್ಸುತ್ತೆ ಧಾರಾಳ ಪೇರೆಂಟ್ಸ್ ತುಂಬಾ ರಿಚ್ ಅಂತ ಇನ್ನು ದಾರಾ ಫೋಟೋ ಸೆಷನ್ ಮಾಡೋದಕ್ಕೋಸ್ಕರ ಭೀಮನಿಗೆ ಒಂದಷ್ಟು ಮೇಕಪ್ ಅನ್ನು ಮಾಡತೊಡಕ್ತಾಳೆ ನಂತರ ಅವರು ಒಂದಷ್ಟು ಸೆಲ್ಫಿಗಳನ್ನ ತೆಗೆದುಕೊಳ್ತಾರೆ ಮತ್ತು ದಾರಾವನಿಗೆ ಹೇಳ್ತಾಳೆ ನಾನು ಈ ಫೋಟೋಗಳನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಭೀಮಾ ಅವಳತ್ರ ಇರುವಂಥ ಫೋನನ್ನು ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅವನು ಹೇಳ್ತಾನೆ ನನ್ನ ಫೋಟೋ ಯಾವತ್ತಿಗೂ ನಲ್ಲಿ ಪೋಸ್ಟ್ ಮಾಡಬೇಡ ಅಂತ ಆ ನಂತರ ಅವರಿಬ್ಬರು ನಿಧಾನವಾಗಿ ಎತ್ತರವಾಗ ತೊಡಗ್ತಾರೆ ಅವರೊಳಗಿನ ಫೀಲಿಂಗ್ಸ್ ಚಿತ್ತಾರವಾಗಿ ಗರಿಗೆರ್ತಾ ಇರ್ತವೆ ಆ ಟೈಮಲ್ಲಿ ನಮಗೆ ಸಿನಿಮಾದ ಟೈಟಲ್ ಕಾಣಿಸ್ಕೊಳ್ಳುತ್ತೆ ಆನಂತರ ನಾವು ಬಿಡ್ಮೇಲೆ ಮಲಗಿರುವಂತಹ ಭೀಮಾ ಮತ್ತು ದಾರಾಳನ್ನ ನೋಡ್ತೇವೆ ಆಗ ಭೀಮಾ ದಾರಾಳನ್ನ ತುಂಬ ಬೇಜಾರಾಗ್ತಿದೆಯಾ ಅಂತ ಹೇಳ್ತಾನೆ ಅದಕ್ಕೆ ದಾರ ಇಲ್ಲಿ ನಡೆದದ್ದನ್ನು ಯಾರತ್ರವೂ ಕೂಡ ಹೇಳ್ಕೋಬೇಡ ಅಂತಾಳೆ ಆಮೇಲೆ ಒಂದಿನ ಅವರಿಬ್ಬರು ಫ್ರೆಂಡ್ಸ್ ಜೊತೆ ಸೇರಿ ಡಿನ್ನರ್ಗಂತ ಹೋಗ್ತಾರೆ ಡಿನ್ನರ್ ಮಾಡ್ತಾ ಇದ್ದಂಥ ಟೈಮಲ್ಲಿ ದಾರ ಅನೀಸಿಯಾಗಿ ಫೀಲ್ ಆಗ್ತಾಳೆ ತಕ್ಷಣ ಅವಳು ಅಲ್ಲಿಂದ ಇದ್ದು ಹೊರಕ್ಕೆ ಹೋಗ್ತಾಳೆ ಭೀಮಾ ಕೂಡ ಅವಳನ್ನು ಫಾಲೋ ಮಾಡ್ತಾ ಬಂದು ಅವಳಿಗೊಂದಷ್ಟು ನೀರನ್ನು ಕೊಡ್ತಾನೆ ಆನಂತರ ಭೀಮಾ ಧಾರಾಳನ್ನು ಅವಳ ಮನೆಗೆ ಕರ್ಕೊಂಡು ಹೋಗ್ತಾನೆ ಆಗ ಅವಳ ಮದರ್ ಕೇಳ್ತಾರೆ ಏನಾಯ್ತು ಅಂತ ಆಗ ಭೀಮಾ ನಾನೇ ಅವಳಿಗೆ ಬಲವಂತವಾಗಿ ಸ್ನೇಲ್ಸ್ ಫುಡ್ಡನ್ನು ಆರ್ಡರ್ ಮಾಡಿದ್ದೆ ಅದನ್ನು ತಿಂದ ಮೇಲೆ ಈಗಾಯ್ತು ಅಂತ ಭೀಮಾ ಹೇಳ್ತಾನೆ ಆನಂತರ ಭೀಮಾ ಅವ್ರಿಗೆ ಗುಡ್ ನೈಟ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಆಗ ಧಾರಾಳ ಮದರ್ ಮಗಳನ್ನ ಕೇಳ್ತಾರೆ ನೀವಿಬ್ರು ಡೇಟಿಂಗ್ ಮಾಡ್ತಿದ್ದೀರಾ ಅಂತ ಅದಕ್ಕೆ ದಾರ ಇಲ್ಲ ಮ್ಯಾಮ್ ನಾವಿಬ್ಬರೂ ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳ್ತಾಳೆ ಆನಂತರ ದಿನ ಕಳೀತಾ ಹೋದಂತೆ ಧಾರಾಳ ದೇಹದಲ್ಲಿ ಒಂದಷ್ಟು ಬದಲಾವಣೆಗಳಾಗತೊಡಗ್ತವೆ ಇದನ್ನು ಗಮನಿಸಿದಂತ ಅವಳು ತಾನು ಪ್ರೆಗ್ನೆಂಟ್ ಆಗಿರ್ಬೋದೋ ಏನೋ ಅಂತ ಯೋಚನೆ ಮಾಡತೊಡಗ್ತಾಳೆ ಅವನತ್ರ ಹತ್ರ ಇದನ್ನು ಹೇಳ್ಕೊಳ್ತಾಳೆ ನನಗ್ಯಾಕೋ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಡೌಟ್ ಇದೆ ಹಾಗಾಗಿ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ತಾಳೆ ಆಮೇಲೆ ಅವರಿಬ್ಬರು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅನ್ನ ತೆಗೆದುಕೊಂಡು ಧಾರಾಳ ಮನೆಗೆ ಬರ್ತಾರೆ ಧಾರಾಳ ಫಾದರ್ ಮತ್ತು ಮದರ್ ಹೊರಕ್ಕೆ ಹೋದ ನಂತರ ಧಾರಾ ತನ್ನ ವಾಶ್ರೂಮ್ ಡೋರ್ ಅನ್ನು ಲಾಕ್ ಮಾಡಿಕೊಂಡು ತನ್ನ ಟೆಸ್ಟ್ ಅನ್ನ ತಾನೇ ಮಾಡಿಕೊಳ್ತಾಳೆ ಅವಳಿಗೆ ಗೊತ್ತಾಗುತ್ತೆ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಇದನ್ನ ಕೇಳಿದಂತಹ ಭೀಮಾ ಕೂಡ ಶಾಕ್ ಆಗ್ತಾನೆ ಮುಂದೆ ಏನ್ ಮಾಡೋದೋ ಏನೋ ಅಂತ ಗೊತ್ತಾಗದೆ ಇಬ್ಬರು ಕನ್ಫ್ಯೂಸ್ ಅಲ್ಲಿ ಇರ್ತಾರೆ ಇನ್ನೊಂದಷ್ಟು ದಿನಗಳು ಕಳೀತಾ ಹೋಗ್ತವೆ ಆಮೇಲೆ ಆಮೇಲೆ ಭೀಮಾ ಧಾರಾಳನ್ನ ಮಾತಾಡಿಸೋದನ್ನೇ ಬಿಟ್ಟು ಬಿಡ್ತಾನೆ ಅವಳು ಕಾಣಿಸಿದ್ರೆ ಸಾಕು ಆತ ಅವಳನ್ನ ಫೇಸ್ ಮಾಡೋದಕ್ಕಾಗದೆ ಅವಳನ್ನ ಇಗ್ನೋರ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾ ಇರ್ತಾನೆ ಆ ರಾತ್ರಿ ಡಿನ್ನರ್ ಟೈಮ್ ನಲ್ಲಿ ಭೀಮಾ ಡಲ್ ಆಗಿರೋದನ್ನ ನೋಡಿದಂತಹ ಅವನ ಪೇರೆಂಟ್ಸ್ ಏನಾಯ್ತು ಅಂತ ಕೇಳ್ತಾರೆ ಹಾಗೇನೆ ನಿನ್ ಬೈಕ್ ಏನಾಯ್ತು ಅಂತ ನಾನ್ ಸ್ಟಾಪ್ ಆಗಿ ಕ್ವಶನ್ ಗಳನ್ನ ಮಾಡ್ತಾ ಇರ್ತಾರೆ ಆ ಟೈಮ್ ಭೀಮ ಭೀಮಾ ತೊಡಗ್ತಾನೆ ಆಗ ಅವನ ಪೇರೆಂಟ್ಸ್ ಅರ್ಥವಾಗುತ್ತೆ ಆ ಹುಡುಗಿ ಜೊತೆ ಏನೋ ನಡೆದಿರುತ್ತೆ ಅಂತ ಸ್ವಲ್ಪ ಹೊತ್ತಿನ ನಂತರ ಭೀಮಾ ತನ್ನ ಫಾದರ್ ಜೊತೆ ಫ್ರೀಯಾಗಿ ಮಾತಾಡತೊಡಗ್ತಾನೆ ತಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಫಾದರ್ ಹತ್ರ ಹೇಳ್ಕೊಂಡು ಅಳತೊಡಕ್ತಾನೆ ಅದಕ್ಕೆ ಅವನ ಫಾದರ್ ಹೇಳ್ತಾರೆ ಮೊದಲು ನಾವು ಮಾಡಿದಂತ ತಪ್ಪಿಗೆ ಕ್ಷಮೆ ಕೇಳಬೇಕು ಆನಂತರ ಅದಕ್ಕೆ ಪರಿಷ್ಕಾರ ಏನು ಅನ್ನೋದನ್ನು ಹುಡುಕ್ಬೇಕು ಅಂತ ಹೇಳ್ತಾರೆ ಆನಂತರ ಭೀಮ್ ದಾರಾಳನ್ನ ಮೀಟ್ ಆಗ್ತಾನೆ ಸ್ಕೂಲಲ್ಲಿ ಮಾತಾಡಿಸದೆ ಹೊರಟು ಹೋಗಿದ್ದಕ್ಕೆ ಕ್ಷಮೆ ಕೇಳ್ತಾನೆ ಮತ್ತು ಅವಳನ್ನು ನೀನು ಅಬರ್ಷನ್ ಮಾಡಿಸ್ಕೊಂಡ್ಬಿಡು ಅಂತ ಹೇಳ್ತಾನೆ ಅದಕ್ಕೆ ದಾರ ಒಪ್ಪಿಕೊಳ್ಳೋದಿಲ್ಲ ಆಗ ಭೀಮಾ ಹೇಳ್ತಾನೆ ನಾವು ಈ ವಯಸ್ಸಲ್ಲಿ ಇದೆಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ಒಂದು ವೇಳೆ ಇದೇನಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಮ್ಮ ಫ್ಯಾಮಿಲಿಲಿ ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ ಮತ್ತು ಯಾವುದಕ್ಕೂ ನೀನೇ ಆಲೋಚನೆ ಮಾಡಿ ಡಿಸಿಷನ್ ತಗೋ ಅಂತ ಹೇಳ್ತಾನೆ ಫೈನಲ್ ದಾರ ಅಬಾರ್ಷನ್ಗೆ ಒಪ್ಕೊಳ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಬ್ರು ಕೂಡ ಅಬಾರ್ಷನ್ ಯಾವ ಹಾಸ್ಪಿಟಲ್ನಲ್ಲಿ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಂಡು ಆ ಹಾಸ್ಪಿಟಲ್ ಹತ್ರಕ್ಕೆ ಸೇರ್ಕೊಳ್ತಾರೆ ಆ ಟೈಮಲ್ಲಿ ಭೀಮಾ ದಾರಾಗೋಸ್ಕರ ಸ್ಟ್ರಾಬೆರಿ ಜ್ಯೂಸನ್ನು ಆರ್ಡರ್ ಮಾಡ್ತಾನೆ ಸ್ಟ್ರಾಬೆರಿಗಳು ಕ್ರಶ್ ಆಗ್ತಾ ಇರೋದನ್ನು ನೋಡಿದಂತಹ ದಾರಾಗೆ ಅಬರ್ಷನ್ ಮಾಡುವಾಗ ಹೊಟ್ಟೆಯಲ್ಲಿರುವ ಮಗುವನ್ನು ಕೂಡ ಹೀಗೆ ಮಾಡ್ತಾರೋ ಏನೋ ಅಂತ ಅಂದ್ಕೊಳ್ತಾಳೆ ಹಾಗಾಗಿ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ ಆಗ ಭೀಮ್ ಅವಳನ್ನೇ ಫಾಲೋ ಮಾಡ್ತಾ ಬಂದು ಕೇಳ್ತಾನೆ ಯಾಕೆ ಏನಾಯಿತು ಅಂತ ಅದಕ್ಕೆ ಅವಳು ನಾನು ಆಪರ್ಷನ್ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಯಾಕಂದರೆ ನಾನು ನನ್ನ ಮದರ್ ಪ್ರೆಗ್ನೆಂಟ್ ಆಗಿದ್ದಾಗ ನನ್ನ ತಂಗಿಯನ್ನು ಪ್ರತಿದಿನ ನೋಡ್ತಾ ಇದ್ದೆ ಜಸ್ಟ್ ಮ್ಯೂಸಿಕ್ ಪ್ಲೇ ಮಾಡಿದ್ರು ಸಾಕು ಹೊಟ್ಟೆಯಲ್ಲಿ ಇದ್ದಾಗಲೇ ಅವಳು ರಿಯಾಕ್ಟ್ ಮಾಡ್ತಾ ಇದ್ಳು ಆ ಮಗು ಹೊಟ್ಟೆಯಲ್ಲಿ ಕದಲ್ತಾ ಇರೋದು ನನಗೆ ಗೊತ್ತಾಗ್ತಾ ಇತ್ತು ನಾನು ಕೂಡ ಹನ್ನೆರಡು ವಾರಗಳಿಂದ ಈ ಮಗುವನ್ನು ಹೊಟ್ಟೆಯಲ್ಲಿ ಒತ್ಕೊಂಡಿದ್ದೀನಿ ಹಾಗಾಗಿ ಆ ತಾಯ್ತನದ ಫೀಲಿಂಗ್ಸ್ ಏನು ಅನ್ನೋದು ನನಗೆ ಮಾತ್ರ ಗೊತ್ತು ಹಾಗಾಗಿ ನಾನು ಆಬರ್ಷನ್ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿಬಿಡ್ತಾಳೆ ಅದಕ್ಕೆ ಭೀಮಾ ಹೇಳ್ತಾನೆ ಸರಿ ಹಾಗಾದರೆ ಯಾರಿಗೂ ಗೊತ್ತಾಗದಂತೆ ನಾವೇ ಸೀಕ್ರೆಟ್ ಆಗಿ ಈ ಮಗುವನ್ನು ಬೆಳೆಸೋಣ ಅಂತ ಅವಳಿಗೆ ಧೈರ್ಯ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ಭೀಮಾ ದಾರಗೋಸ್ಕರ ಒಂದು ದೊಡ್ಡ ಸೈಜಿನ ಸ್ಕರ್ಟನ್ನು ತಗೊಂಡ್ ಬಂದಿರ್ತಾನೆ ಯಾಕಂದರೆ ಅವಳ ಬೆಲ್ಲಿ ಸೈಜ್ ದೊಡ್ಡದಾಗ್ತಾ ಇರೋದ್ರಿಂದ ಯಾರಿಗೂ ಕೂಡ ಕಾಣಬಾರ್ದು ಅಂತ ಈ ಐಡಿಯಾವನ್ನು ಮಾಡಿರ್ತಾನೆ ಅದಕ್ಕೆ ದಾರ ಹೇಳ್ತಾಳೆ ಸರಿ ನನಗೂ ಕೂಡ ಇದೇ ಬೇಕಿತ್ತು ಅಂತಾಳೆ ನಂತರ ಅವಳು ಹೈಸ್ಕೂಲ್ ಮುಗಿದ ನಂತರ ಹೈಯರ್ ಎಜುಕೇಷನ್ಗೋಸ್ಕರ ನಾನು ಕೊರಿಯನ್ ಯೂನಿವರ್ಸಿಟಿಗೆ ಹೋಗ್ಬೇಕು ಅನ್ನೋದು ನನ್ನ ಡ್ರೀಮ್ ಅಂತ ಅವನತ್ರ ಹೇಳ್ಕೊಳ್ತಾಳೆ ಆದರೆ ಈ ಪ್ರೆಗ್ನೆನ್ಸಿಯಿಂದಾಗಿ ಮತ್ತು ಈ ವಿಷಯ ನಮ್ಮ ಮನೆಯಲ್ಲಿ ಏನಾದರೂ ಗೊತ್ತಾದರೆ ನಾನು ಕೊರಿಯನ್ ಯೂನಿವರ್ಸಿಟಿಯಲ್ಲಿ ಗ್ರಾಜ್ಯುಯೇಷನ್ ಮಾಡೋದಕ್ಕಾಗುತ್ತೋ ಇಲ್ಲೋ ಅಂತ ಬೇಜಾರಾಗ್ತಾ ಇರ್ತಾಳೆ ಮತ್ತು ಅವಳು ಹೇಳ್ತಾಳೆ ನನ್ನ ಜೊತೆ ನೀನು ಕೂಡ ಕೊರಿಯನ್ ಯೂನಿವರ್ಸಿಟಿಗೆ ಬರ್ತೀಯಾ ಅಂತ ಕೇಳ್ತಾಳೆ ಅದಕ್ಕೆ ಭೀಮಾ ಸರಿ ನಾನಿದನ್ನು ನನ್ನ ಪೇರೆಂಟ್ಸ್ ಹತ್ರ ಕೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತು ಮನೆಗೆ ಹೋಗಿ ನಾನು ಹೈಯರ್ ಸ್ಟಡೀಸ್ಗೋಸ್ಕರ ಅಬ್ರಾಡ್ಗೆ ಹೋಗ್ತೀನಿ ಅಂತ ತನ್ನ ಫಾದರ್ ಹತ್ರ ಹೇಳತೊಡಕ್ತಾನೆ ಅದಕ್ಕೆ ಅವನ ಫಾದರ್ ನೀನ್ನ ಫಾರಿನ್ಗೆ ಕಳಿಸಿ ಓದಿಸುವಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಯಾಕಂದ್ರೆ ಇನ್ನು ನಾನು ನಿನ್ನ ಅಕ್ಕನ ಮದುವೆ ಮಾಡಬೇಕಿದೆ ಇಷ್ಟು ದಿನ ಕೂಡಿಸಿಟ್ಟಿರುವಂಥ ದುಡ್ಡು ಅವಳ ಮದುವೆಗಷ್ಟೇ ಆಗುತ್ತೆ ಇನ್ನು ನಿನ್ನನ್ನು ಫಾರಿನ್ಗೆ ಕಳಿಸಿ ಓದೋದಕ್ಕಂತೂ ಆಗಲ್ಲ ಅಂತ ಹೇಳಿಬಿಡ್ತಾರೆ ನೆಕ್ಸ್ಟ್ ಡೇ ದಾರ ಗೇಮ್ಸ್ ನಲ್ಲಿ ಗೇಮ್ಸ್ ಏನೂ ಕೂಡ ಆಡದೆ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾಳೆ ಆ ಟೈಮಲ್ಲಿ ಅಕಸ್ಮಾತ್ ಆಗಿ ದಾರಾಳ ತಲೆಗೆ ಬಾಲೊಂದು ಬಂದು ಬೀಳುತ್ತೆ ಇದರಿಂದಾಗಿ ದಾರ ತಕ್ಷಣ ನೋವಿನಿಂದ ಚೀರ್ತಾ ಕೆಳಕ್ಕೆ ಬೀಳ್ತಾಳೆ ಅಷ್ಟರಲ್ಲಿ ಎಲ್ಲರೂ ಕೂಡ ಅವಳ ಸುತ್ತ ಬಂದು ನಿಂತ್ಕೊಳ್ತಾರೆ ಆ ಟೈಮಲ್ಲಿ ಅಲ್ಲಿ ದಾರ ಯಾಕೋ ಹೊಟ್ಟೆ ನೋಯ್ತಾ ಇದೆ ನನ್ಗೆ ಪರವಾಗಿಲ್ಲ ಆದ್ರೆ ನನ್ನ ಹೊಟ್ಟೆಯಲ್ಲಿ ಇರುವಂತ ಮಗುಗೆ ಏನಾದರೂ ಆದ್ರೆ ನನ್ನಿಂದ ಇರೋದಕ್ಕಾಗಲ್ಲ ಅಂತಾಳೆ ಯಾವ ಸೀಕ್ರೆಟ್ ಅನ್ನೋ ಹೊರಕ್ಕೆ ಹೇಳ್ಬಾರ್ದು ಅನ್ಕೊಂಡಿರ್ತಾರೋ ಅದೇ ವಿಷಯವನ್ನ ಎಲ್ಲರಿದ್ರು ದಾರ ಹೇಳ್ಕೊಂಡಿರ್ತಾಳೆ ಇದರಿಂದಾಗಿ ಎಲ್ಲರಿಗೂ ಕೂಡ ದಾರ ಪ್ರೆಗ್ನೆಂಟ್ ಅನ್ನುವಂತ ವಿಷಯ ಗೊತ್ತಾಗಿ ಹೋಗುತ್ತೆ ಇದಾದ ನಂತರ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಭೀಮ್ನ ಪೇರೆಂಟ್ಸ್ ಮತ್ತು ಧಾರಾಳ ಪೇರೆಂಟ್ಸ್ ಸ್ಕೂಲ್ಗೆ ಕರೆಸ್ತಾರೆ ಇನ್ನು ಧಾರಾಳ ಫಾದರ್ ಒಂದು ಸ್ವಲ್ಪ ರಿಚ್ ಮತ್ತು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಹಾಗಾಗಿ ಎಲ್ಲರೂ ಕೂಡ ಅವನಿಗೆ ಭಯಪಡ್ತಾ ಇರ್ತಾರೆ ಆ ಟೈಮಲ್ಲಿ ಧಾರಾಳ ಫಾದರ್ ಕೋಪದಿಂದ ಭೀಮ್ನನ್ನು ಒಡೆದು ಕೊಂದಾಕ್ಬೇಕು ಅಂದ್ಕೊಳ್ತಾನೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಭೀಮ್ನ ಪೇರೆಂಟ್ಸ್ ಅಲ್ಲಿಗೆ ಬರ್ತಾರೆ ಭೀಮ್ನ ಮದರ್ ಧಾರಾಳ ಹಿಂದಕ್ಕೆ ತಳ್ಳಿ ಇದು ಇಬ್ರು ಮಕ್ಕಳು ಸೇರಿ ಮಾಡ್ಕೊಂಡಿರೋಂತ ತಪ್ಪು ನನ್ನ ಮಗನೊಬ್ಬನೇ ತಪ್ಪೇನೂ ಮಾಡಿಲ್ವಲ್ಲ ಫಸ್ಟ್ ನೀನು ನಿನ್ನ ಮಗನ ಕೇಳಿದೆ ನನ್ನ ಮಗನನ್ನು ಹೊಡಿಯೋದಕ್ಕೆ ಬರ್ತೀಯ ಅಂತ ಜೋರಾಗಿ ಮಾತಾಡ್ತೊಡಕ್ತಾಳೆ ಆಗ ಧಾರಾಳ ಪೇರೆಂಟ್ಸ್ ಮಗಳನ್ನ ಕೇಳ್ತಾರೆ ಇದೆಲ್ಲಕ್ಕೂ ಕಾರಣ ಭೀಮ ಅಂತ ಒಂದು ಮಾತೇಳು ಅವನನ್ನು ತಕ್ಷಣ ಎತ್ತ ಹಾಕೊಂಡೋಗಿ ಜೈಲಿಗೆ ಹಾಕಿಸ್ತೀನಿ ಅಂತಾರೆ ಆ ಕಡೆ ಭೀಮನ ಪೇರೆಂಟ್ಸ್ ಕೂಡ ಮಗನನ್ನ ತುಂಬ ಕೋಪದಿಂದ ನೋಡ್ತಾ ಇರ್ತಾರೆ ಆಗ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದಂತ ದಾರಾ ಇದರಲ್ಲಿ ಭೀಮ್ನ ತಪ್ಪೇನೂ ಇಲ್ಲ ನನಗೆ ಭೀಮ್ ಅಂದ್ರೆ ಇಷ್ಟ ಹಾಗಾಗಿ ಇಬ್ರು ಕೂಡ ಆಕಸ್ಮಿಕವಾಗಿ ಒಂದಾಗಿ ಹೋದ್ವಿ ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ತಾಳೆ ಇದರಿಂದಾಗಿ ಧಾರಾಳ ಪೇರೆಂಟ್ಸ್ ಸುಮ್ಮನಾಗಿ ಹೋಗ್ತಾರೆ ಅಷ್ಟರಲ್ಲಿ ಭೀಮ ಧಾರಾಳ ಮದ ಹತ್ರಕ್ಕೆ ಬಂದು ತಪ್ಪು ನನ್ನಿಂದ ಆಗಿದೆ ಹಾಗಾಗಿ ಧಾರಾಳ ರೆಸ್ಪಾನ್ಸಿಬಿಲಿಟಿ ಎಲ್ಲವನ್ನೂ ಕೂಡ ನಾನೇ ತೆಗೆದುಕೊಳ್ತೀನಿ ಅಂತ ಹೇಳ್ತಾನೆ ಸ್ಕೂಲ್ ಮುಗಿದ ನಂತರ ನಾನು ಕೆಲಸ ಮಾಡ್ತೀನಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ನವರು ಅಲ್ಲಿಗೆ ಬರ್ತಾರೆ ಧಾರಾಳನ್ನು ಎಕ್ಸ್ಪೆಲ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಧಾರಾಳ ಫಾದರ್ ತಪ್ಪು ಮಾಡಿದವನು ಆದರೆ ಪನಿಷ್ಮೆಂಟ್ ಮಾತ್ರ ನನ್ನ ಮಗಳಿಗೆ ಯಾಕೆ ಹೀಗೆ ಅಂತ ಜೋರಾಗಿ ನಾನು ನಾನೇನಾದರೂ ಮನ್ಸ್ ಮಾಡಿದ್ರೆ ನಿಮ್ಮ ಸ್ಕೂಲನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಮಾಡ್ತಾಡೋಗ್ತಾನೆ ಅದಕ್ಕೆ ಸ್ಕೂಲ್ನ ಮ್ಯಾನೇಜ್ಮೆಂಟ್ನವರು ಸರ್ ನಮ್ಮ ಸ್ಕೂಲ್ನಲ್ಲಿರುವಂಥ ರೂಲ್ಸ್ ಪ್ರಕಾರ ನಾವು ಇದನ್ನು ಮಾಡಲೇಬೇಕಾಗುತ್ತೆ ಪ್ಲೀಸ್ ಸಾರಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಧಾರಾಳ ಮದರ್ ದಾರಾತ್ರಕ್ಕೆ ಹೋಗಿ ಅವಳೊಂದಿಗೆ ಮಾತಾಡ್ತಾ ಮಕ್ಕಳನ್ನ ಎತ್ತು ಒತ್ತು ಬೆಳೆಸೋದು ಅಂದರೆ ಸ್ವಲ್ಪ ಅನ್ಕೊಂಡಿದ್ಯಾ ಹೋಗಲಿ ಮಕ್ಕಳು ಹುಟ್ಟದ ಆದ್ರೂ ಅವನ್ನ ಬೆಳೆಸೋದು ಈಸಿ ಅನ್ಕೊಳ್ತಿದ್ಯಾ ಎರಡು ಕೂಡ ತುಂಬಾನೇ ಕಷ್ಟ ಫಾರ್ ಎಕ್ಸಾಂಪಲ್ ನನ್ನನ್ನೇ ನೋಡು ನಿನ್ನ ಕರೆಕ್ಟಾಗಿ ಬೆಳೆಸೋದ್ರಲ್ಲಿ ನಾನು ಫೇಲ್ ಆಗೋದೆ ಅಂತಾಳೆ ಮತ್ತಾಕೆ ಮಾತುಗಳನ್ನ ಮುಂದುವರೆಸ್ತಾ ಅಷ್ಟೊತ್ತಿನಿಂದ ಈ ನಿನ್ನ ಬಾಯ್ ಫ್ರೆಂಡ್ ನಿನ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ತಗೊಳ್ತಿದ್ದೀನಿ ಅಂತ ತೆಗೆರಾಡ್ತಿದ್ದಾನಲ್ವ ಹಾಗಾಗಿ ನೀನು ಅವನ ಜೊತೆನೆ ಹೋಗು ಯಾವತ್ತು ಕೂಡ ನಮ್ಮ ಮನೆಯೊಳಕ್ಕೆ ಕಾಲಿಡ್ಬೇಡ ಅಂತ ಬೈದು ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನು ಎಂಡತಿಯನ್ನು ಫಾಲೋ ಮಾಡ್ತಾ ಧಾರಾಳ ಫಾದರ್ ಕೂಡ ಹೊರಟು ಹೋಗ್ತಾರೆ ಇದೆಲ್ಲಾ ಪ್ರಸಂಗವನ್ನು ಭೀಮ್ನ ಮದರ್ ನೋಡ್ತಾ ಅಳ್ತಾ ಇರ್ತಾರೆ ನನ್ನ ಮಗನ ಲೈಫು ಹೈಸ್ಕೂಲ್ಗೆ ಈಗ ಆಗೋಯ್ತಲ್ಲ ಅಂತ ರೋಧಿಸ್ತಾ ಇರ್ತಾರೆ ಅದನ್ನು ನೋಡಿದಂತ ಭೀಮಾ ತನ್ನ ಮದರ್ ಗೆ ಏನು ಹೇಳೋದಕ್ಕಂತ ಹೋಗ್ತಾನೆ ಅಷ್ಟ್ರಲ್ಲಿ ಯಾಕೆ ಭೀಮನ ಕೆನ್ನೆಗೆ ಬಾರಿಸ್ತಾರೆ ಇನ್ನು ಧಾರಾಳನ್ನ ಅವಳ ಪೇರೆಂಟ್ಸ್ ಅಲ್ಲೇ ಬಿಟ್ಟು ಹೋಗಿದ್ದರಿಂದ ಫೈನಲಿ ಭೀಮ್ನ ಪೇರೆಂಟ್ಸ್ ಧಾರಾಳನ್ನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ ಅವರ ಮನೆ ಸ್ಲಮ್ ಏರಿಯಾದಲ್ಲಿ ಇರುತ್ತೆ ಧಾರಾಳ ಮನೆಗೆ ಹೋಲಿಸ್ಕೊಂಡ್ರೆ ಅವರ ಮನೆ ತುಂಬಾನೇ ಚಿಕ್ಕದು ಆ ನಂತರ ದಾರಾ ಭೀಮ್ನ ಜೊತೆಗೇನೆ ಇರ್ತಾಳೆ ಅವಳು ಹೇಳ್ತಾಳೆ ನೀನ್ ನನ್ನ ಜೊತೆಗಿದ್ರೆ ಈ ಪ್ರಪಂಚದಲ್ಲಿ ಬೇರೆ ಏನು ಕೂಡ ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಭೀಮ ಕೂಡ ಸರಿ ಆಗೇ ಇರೋಣಂತೆ ಆದರೆ ನಮ್ಮ ಮನೆ ಒಂದ್ ಸ್ವಲ್ಪ ಕಂಜಿಸ್ಟೆಡ್ ಆಗಿದೆ ಜೊತೆಗೆ ಈ ಏರಿಯಾದಲ್ಲಿ ಗಲಾಟೆಗಳು ವೆಹಿಕಲ್ ಉಂಟು ತುಂಬಾನೇ ಜಾಸ್ತಿ ಇರುತ್ತೆ ಹಾಗಾಗಿ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ಅವಳಿಗೆ ಹೇಳ್ತಾನೆ ಆ ನೆಕ್ಸ್ಟ್ ಡೇ ಭೀಮ್ ಫ್ಯಾಮಿಲಿ ದಾರಾಳನ್ನ ರೆಗ್ಯುಲರ್ ಗೆ ಅಂತ ಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ಅವಳನ್ನ ಚೆಕ್ ಮಾಡಿ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ ಆನಂತರ ಭೀಮ್ ನ ಮದರ್ ಡಾಕ್ಟರ್ನ ಪ್ರೈವೇಟ್ ಆಗಿ ಮೀಟ್ ಮಾಡಿ ನೀವು ನೋಡಿದ್ರೆ ದಾರ ನಾರ್ಮಲ್ ಆಗಿ ಇದ್ದಾಳೆ ಅಂತ ಹೇಳ್ತಿದ್ರಿ ಆದರೆ ಅವಳು ನನ್ನ ಹೊಟ್ಟೆಯಲ್ಲಿ ಏನೋ ಕ್ರಾಂಪ್ಸ್ ಇದೆ ಅಂತ ಹೇಳಿದ್ಲಲ್ವಾ ಅಂತ ಕೇಳ್ತಾಳೆ ಆಗ ಡಾಕ್ಟರ್ ಕೆಲವೊಂದು ಕೇಸ್ಗಳಲ್ಲಿ ಈಗಾಗ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಅದು ಹುಟ್ಟುವಂತ ಮಗುವಿನ ಮೇಲೆ ತನ್ನ ಪರಿಣಾಮವನ್ನು ತೋರಿಸುತ್ತೆ ಅಂತಾರೆ ನಂತರ ಡಾಕ್ಟರ್ ಭೀ ಮತ್ತು ದಾರಾತ್ರ ಮಾತಾಡ್ತಾ ಸದ್ಯಕ್ಕೆಗೆ ಎಲ್ಲವೂ ನಾರ್ಮಲ್ ಆಗಿದೆ ಹಾಗಾಗಿ ಮುಂದಿನ ಪ್ರಾಬ್ಲಮ್ ಆಗದೆ ಇರಬೇಕಾದ್ರೆ ನೀವಿಬ್ರು ತುಂಬಾ ಜಾಗೃತಿಯಿಂದ ಇರಬೇಕು ಜೊತೆಗೆ ನೀವಿಬ್ರು ಫಿಸಿಕಲ್ ಕಾಂಟ್ಯಾಕ್ಟ್ ನಿಂದ ದೂರ ಇರಬೇಕು ಹಾಗೂ ಈ ಟೈಮ್ ಅಲ್ಲಿ ನೀನು ಅವಳಿಗೆ ಮೆಂಟಲ್ ಸಪೋರ್ಟ್ ಕೊಡಬೇಕು ಅಂತ ಹೇಳ್ತಾರೆ ಆಗ ಭೀಮಿ ಹೇಳ್ತಾನೆ ನನ್ನವಳನ್ನ ಕಷ್ಟಪಡೋದಕ್ಕೆ ಬಿಡೋದಿಲ್ಲ ನಾನು ಅವಳನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾನೆ ಆ ನಂತರ ಡಾಕ್ಟರ್ ಒಂದಷ್ಟು ಪ್ರಿಕಾಷನ್ಸ್ ಅನ್ನ ಹೇಳಿ ಅಲ್ಲಿಂದ ಕಳಿಸ್ತಾರೆ ನಂತರ ಎಲ್ಲರೂ ಕೂಡ ಮನೆಗೆ ಬರುವಷ್ಟರಲ್ಲಿ ಧಾರಾಳ ಪೇರೆಂಟ್ಸ್ ಮನೆಯಿಂದ ಅಷ್ಟು ದೂರದಲ್ಲಿ ನಿಂತಿರ್ತಾರೆ ನಂತರ ಅವರು ತಮ್ಮ ಮಗಳನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಕೂಡ ಧಾರಾಳ ಮದರ್ ಒಂದ್ಸಾರಿ ಮಗಳನ್ನ ತಿರುಗಿ ನೋಡ್ತಾರೆ ಆಕೆಗೆ ದಾರ ಇನ್ನು ಚಿಕ್ಕ ಮಗುವಿನಾಗೆ ಕಾಣಿಸ್ತಾಳೆ ಅವಳೆಂ ತಪ್ಪು ಮಾಡಿದ್ರು ಕೂಡ ಅವಳು ನನ್ನ ಮಗಳೇ ಅಲ್ವಾ ಅನ್ಕೊಂಡು ಧಾರಾಳನ್ನ ಕ್ಷಮಿಸಿ ಅಲ್ಲಿಂದ ಮನೆ ಕರ್ಕೊಂಡು ಹೋಗ್ತಾರೆ ಇನ್ನು ಮನೆಗೆ ಬಂದ ನಂತರ ತಾರಾಳ ಸಿಸ್ಟರ್ ನಾನ್ ನಿನ್ನ ಹತ್ರ ಒಂದು ವಿಷಯವನ್ನ ಹೇಳ್ಬೇಕು ಅಂತ ಮಾತಾಡ್ತಾ ನಿನ್ನೆ ಮಮ್ಮಿ ಮತ್ತು ಡ್ಯಾಡಿ ಒಂದು ವಿಷಯವನ್ನ ಮಾತಾಡ್ತಾ ಇದ್ರು ನಮ್ಮ ಅತ್ತೆ ಮತ್ತು ಮಾವನಿಗೆ ಎಷ್ಟು ವರ್ಷಗಳಾದ್ರೂ ಕೂಡ ಮಕ್ಕಳಾಗ್ತಾ ಇರೋದ್ರಿಂದ ಮುಂದೆ ನಿನಗೆ ಹುಟ್ಟುವಂತ ಮಗುವನ್ನ ಅವರಿಗೆ ದತ್ತು ಕೊಟ್ಬಿಡ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾಳೆ ಇದರಿಂದಾಗಿ ದಾರ ತನ್ನ ಮದರ್ ಹತ್ರಕ್ಕೆ ಹೋಗ್ತಾಳೆ ನನ್ನನ್ನು ಕೇಳಿದೆ ನನ್ನ ಪರ್ಮಿಷನ್ ತಗೊಳ್ಳದೆ ಮುಂದೆ ನನಗೆ ಹುಟ್ಟುವಂತ ಮಗುವನ್ನ ಹೇಗೆ ನೀವು ಅಡಾಪ್ಷನ್ಗೆ ಕೊಡ್ತೀರಾ ಅಂತ ಪ್ರಶ್ನೆ ಮಾಡತೊಡಕ್ತಾಳೆ ಆ್ಯಂಡ್ ಈ ಮಗುವಿನ ಬಗ್ಗೆ ಏನೇ ಡಿಸಿಷನ್ ತಗೊಳ್ಬೇಕಾದ್ರೂ ನಾನು ಮತ್ತು ಭೀಮ್ ಇಬ್ಬರೇ ತಗೊಳ್ಬೇಕು ಆದರೆ ನೀವ್ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳತೊಳುತ್ತಾಳೆ ಆಗ ಅವಳ ಮದರ್ ಹೇಳ್ತಾರೆ ಅಸಲು ಮಕ್ಕಳನ್ನು ಸಾಕಿ ಬೆಳೆಸೋದು ಅಂದರೆ ಏನು ಅನ್ಕೊಂಡಿದ್ಯಾ ಮಕ್ಕಳು ಅಂತ ಆದಮೇಲೆ ಅವರನ್ನು ಲೈಫ್ ಲಾಂಗ್ ಸಾಕಿ ಬೆಳೆಸುವಂಥ ಶಕ್ತಿ ಇರಬೇಕು ನಾನಿದ ನಿನಗೆ ಎರಡನೇ ಸಾರಿ ಹೇಳ್ತಾ ಇರೋದು ಅಂತ ಹೇಳ್ತಾರೆ ಅದಕ್ಕೆ ದಾರ ಹೌದಾ ಹಾಗಾದ್ರೆ ಮೊನ್ನೆ ನೀನು ನನ್ನ ನ್ಯಾಕೆ ಅಲ್ಲೇ ಬಿಟ್ಟು ಹೊರಟೋಗಿದ್ದು ಅಂತ ಕೇಳ್ತಾ ಅಲ್ಲಿಂದ ಹೋಗ್ತಾಳೆ ಇದರಿಂದಾಗಿ ದಾರಾಳ ಮದರ್ ಕೂಡ ತುಂಬಾ ನೊಂದ್ಕೊಳ್ತಾರೆ ದಾರ್ಟು ರೂಡ್ ಆಗಿ ಬಿಹೇವ್ ಮಾಡಬಾರ್ದಿತ್ತು ಅಂತ ಅಂದ್ಕೊಳ್ತಾರೆ ಸೀನ್ ಕಟ್ ಮಾಡಿದ್ರೆ ಭೀಮ್ ಮನೆಯಲ್ಲಿ ಅಡಾಪ್ಷನ್ ಕುರಿತಾಗಿ ಮಾತುಕತೆ ನಡೀತಾ ಇರುತ್ತೆ ಭೀಮ್ ನ ಮದರ್ ಆಕೆ ತುಂಬಾ ಸಿಟ್ಟಿನಿಂದ ನಮಗೆ ಉಟ್ತಾ ಇರುವಂತ ಮೊಮ್ಮಗುವನ್ನ ಅದ್ಯಾರೋ ಬೇರೆಯವರಿಗೆ ದತ್ತು ಕೊಡೋದಂದ್ರೆ ಏನರ್ಥ ನಮ್ಮ ಮೊಮ್ಮಗುವನ್ನ ಏನೇ ಕಷ್ಟ ಆದ್ರೂ ಸರಿ ನಾವೇ ಸಾಕೊಳ್ತೀವಿ ಹಾಗಾಗಿ ನೀವು ನಾಳೆ ಅವರ ಮನೆಗೆ ಹೋಗಿ ಈ ಬಗ್ಗೆ ಮಾತಾಡಿ ಅಂತ ತನ್ನ ಗಂಡನಿಗೆ ಹೇಳ್ತಾ ಇರ್ತಾರೆ ನಾನು ನನ್ನ ಮಗನನ್ನ ಸಾಕಿ ಬೆಳೆಸೋದ್ರಲ್ಲಿ ಫೇಲ್ ಆಗಿದ್ದೀನಿ ಊರಲ್ಲಿರೋರೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯ ಬಗ್ಗೆನೇ ಮಾತಾಡ್ಕೊಳ್ತಾ ಇರ್ತಾರೆ ಇವನೊಬ್ಬ ಕರೆಕ್ಟ್ ಆಗಿದ್ದರೆ ಬೇರೆಯವರಿಂದ ಈ ತರದ ಮಾತುಗಳನ್ನ ಕೇಳಬೇಕಾದಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನೊಂದ್ಕೊಳ್ತಾ ಇರ್ತಾರೆ ಇದರಿಂದಾಗಿ ಭೀಮ್ ನೋಂದ್ಕೊಳ್ತಾ ಏನ್ ಮಾಡೋದು ಗೊತ್ತಾಗದೆ ಸೈಲೆಂಟ್ ಆಗಿ ಇದ್ ಬಿಡ್ತಾನೆ ಅದೇ ದಿನ ರಾತ್ರಿ ಬೇರೆ ಸಿಟಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ಭೀಮ್ನ ಅಕ್ಕ ಕೂಡ ಮನೆಗೆ ವಾಪಸ್ ಬರ್ತಾರೆ ಭೀಮ್ನ ಈ ವಿಷಯ ಅವಳಿಗೆ ಗೊತ್ತಾಗಿರುತ್ತೆ ತಕ್ಷಣ ಆಕೆ ತನ್ನ ತಮ್ಮನನ್ನು ಹೊಡಿತಾ ನಿನ್ನಿಂದಾಗಿ ನನ್ನ ಲೈಫೇ ಹಾಳಾಗೋ ಥರ ಇದೆ ನೀನು ಮಾಡಿದಂಥ ಈ ಕೆಲಸದಿಂದಾಗಿ ನನ್ನ ಮದುವೆ ಕೂಡ ಕ್ಯಾನ್ಸಲ್ ಆಗೋ ಅಂತಕ್ಕೆ ಬಂದಿದೆ ಅಂತ ಅಳತೊಡಕ್ತಾಳೆ ಆನಂತರ ಭೀಮ್ನ ಫ್ಯಾಮಿಲಿಯವರೆಲ್ಲರೂ ಧಾರಾಳ ಮನೆಗೆ ಹೋಗ್ತಾರೆ ಅಲ್ಲಿ ಭೀಮ್ನ ಫಾದರ್ ಅಡ್ಯಾಪ್ಷನ್ ಕುರಿತು ಮಾತಾಡ್ತಾರೆ ಅಂದ್ಕೊಂಡ್ರೆ ಅವರು ಸರ್ ನನ್ನ ಮಗನಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಅಂತ ಕೇಳೋದಕ್ಕೆ ಬಂದ್ವಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ ಆನಂತರ ಏನೇನಾಗುತ್ತೆ ಅನ್ನೋದನ್ನು ಪಾರ್ಟ್ ನಲ್ಲಿ ನೋಡೋಣ ನಮಸ್ಕಾರ